ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಪಬ್ಜಿ ಡೆವಲಪರ್ ಇದಾರಲ್ವಾ, ಕ್ರಾಫ್ಟನ್ ಅಂದರೆ BGMI ಡೆವಲಪರ್, ಸೊ ಅವರೆಲ್ಲ ಇದಾರಲ್ವಾ, ಅವರು ಗರೇನಾ ಫ್ರೀ ಫೈರ್ ಮೇಲೆ ಕೇಸ್ ಹಾಕಿದ್ದಾರೆ. ಗರೇನಾ ಫ್ರೀ ಫೈರ್ ಬ್ಯಾನ್ ಆಗಬೇಕು ಅಂತ. ಅದು ಮಾತ್ರ ಅಲ್ಲದೆ ಗೂಗಲ್, ಆ್ಯಪಲ್, ಯೂಟ್ಯೂಬ್ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಗರೇನಾ ಮೇಲೆ ಏನು ಕೇಸ್ ಹಾಕಿದ್ದಾರೆ ಅಂತ ನೋಡಿದ್ರೆ, IP ಇನ್ಫ್ರಿಂಜ್ಮೆಂಟ್ ಅಂತ ಕೇಸ್ ಹಾಕಿದ್ದಾರೆ. ಅಂದರೆ ಅವರ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನು ಇವರು ಯೂಸ್ ಮಾಡ್ತಿದ್ದಾರೆ. ಏನಂತ ಅದು ಗೊತ್ತಿಲ್ಲ, ಸಾರಿ ಸರ್, ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಡೈಲಾಗ್ ಯಾಪ್ನ ಇದೆಯಲ್ವಾ. ಸೊ ಕೇಸನ್ನು ಹಾಕಿದ್ದಾರೆ. ಏನಪ್ಪ ಹೇಳ್ತಿದ್ದಾರೆ ಅಂತ ನೋಡಿದ್ರೆ, ಪಬ್ಜಿ ಅವ್ರದ್ದು ಒಂದು ಗೇಮ್ ಇದೆಯಲ್ಲ, ಅದನ್ನು ಕಾಪಿ ಮಾಡಿಕೊಂಡು ಇವರು ಗರೇನಾ ಫ್ರೀ ಫೈರ್ ಮ್ಯಾಕ್ಸ್ ಅಂತ ಅದನ್ನು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ, ಆ್ಯಪಲ್ ಸ್ಟೋರ್ನಲ್ಲೆಲ್ಲ ಸೇಲ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಗೂಗಲ್ಲು ಮತ್ತು ಆ್ಯಪಲ್ನವ್ರ ಹತ್ರ ಎಲ್ಲ ಕೇಳ್ಕೊಂಡ್ರಂತೆ, ಕ್ರಾಫ್ಟನ್ ಅವರು. ಆದರೆ ಅವರು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಂತೆ, ಅವ್ರ ಪಾಡಿಗೆ ಅವರು ಅವರ ಒಂದು ಬಿಸ್ನೆಸ್ಸನ್ನು ಮಾಡ್ತಿದ್ದಾರಂತೆ. ಸೊ ಪಬ್ಜಿ ಅವರಿಗೆ ತುಂಬಾ ಉರಿತಿದೆಯಂತೆ. ಸೊ ಅದಕ್ಕೋಸ್ಕರ ಕೋರ್ಟ್ನಲ್ಲಿ ಈಗ ಕೇಸ್ ನಡೀತಾ ಇದೆ, ಆ ಒಂದು ಗರೇನಾ ಫ್ರೀ ಫೈರನ್ನು ಈಗ ಬ್ಯಾನ್ ಮಾಡಬೇಕು ಅಂತ. ಅದು ಮಾತ್ರ ಅಲ್ಲದೆ ಯೂಟ್ಯೂಬ್ ಮೇಲೂ ಕೇಸನ್ನು ಹಾಕಿದ್ದಾರೆ. ಏನಕ್ಕೆ ಅಂತ ನೋಡೋದಾದರೆ, ಈಗ ಗರೇನಾ ಫ್ರೀ ಫೈರ್ ಎಂದು ಗೇಮ್ ಪ್ಲೇ ಎಲ್ಲ ಯೂಟ್ಯೂಬ್ನಲ್ಲಿ ರನ್ ಮಾಡ್ತಿದಾರಲ್ವ, ಸೊ ಅದಕ್ಕೋಸ್ಕರ ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಮಾಡಬೇಕು ಅಂತಲ್ಲ, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಂತೆಲ್ಲ ಕೇಸ್ ಹಾಕಿದ್ದಾರೆ ಗೂಗಲ್ ಮತ್ತು ಆ್ಯಪಲ್ ಯೂಟ್ಯೂಬ್ ಮೇಲೆ. ಕ್ರಾಫ್ಟನ್ ಅವರು ಕೇಸನ್ನು ಹಾಕಿದ್ದಾರೆ. ಓಕೆ, ಈಗ ಸದ್ಯಕ್ಕೆ ನನಗೆ ಇಷ್ಟ ನ್ಯೂಸ್ ಗೊತ್ತಿರೋದು, ಇನ್ಮೇಲೆ ಅಪ್ಡೇಟ್ ಏನಾರು ಬಂದರೆ ನಾನು ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಿಮಗೇನಾದರೂ ಈ ಒಂದು ಏನಪ್ಪ ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ಅದನ್ನು ಓದ್ತೀನಿ. ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿರ್ತಾರೋ ಅವರಿಗೂ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡುವಾಗ. ಸೊ ಈ ಒಂದು ಮಾಹಿತಿಯನ್ನು ನೀವು ಎಲ್ರಿಗೂ ಶೇರ್ ಮಾಡಿ.